ಸುವರ್ಣ ಅನುರೂಪ ಅನುರೂಪ ಮಾ ಆ ಕಾಲೇಜ್ಗೆ ಹೋಗ್ಬರ್ತೀನಿ ಬಾಯ್. ನನ್ನ ಹತ್ರ ಹೋಗ್ಬರ್ತೀನಿ ಅಂತ ಹೇಳಕ್ಕೆ ಸಂಕಟ ಇವ್ರಿಗೆ. ಇನ್ನೆಷ್ಟು ಕೊಬ್ಬಿರ್ಬೇಡ ಇವ್ರಿಗೆ. ಮಾ ಬರ್ತೀನಿ ನಾನು. ಓಕೆ ಕಾಫಿ. ಥ್ಯಾಂಕ್ ಯು. ನೀ ಏನೋ ಹೊರಟು ಬಿಟ್ಟೆ. ಈ ಶೀ ಫೈನ್. ನೀನು ಯಾಕೆ ಅವಳ ಥರ ಆಡ್ತಾ ಇದೆಯಾ? ಅವಳು ಕೋಪ ಮಾಡ್ಕೊಂಬಿಡ್ಲು ಅಂತ ನೀನು ಟೆನ್ಷನ್ ಮಾಡ್ಕೊಂಬಿಡೋದ? ಹಿಂಗೆ ಕೋಪ ಮಾಡಿಕೊಂಡು ಮಾತು ಬಿಟ್ಕೊಂಡು ಉಪವಾಸ ಇದ್ರೆ ಜೀವನ ಮಾಡೋಕ್ಕಾಗತ್ತಾ? ಅಥವಾ ನಾವು ನಮ್ಮ ಕೆಲಸ ಕಾರ್ಯ ಯೋಚನೆಗಳನ್ನೆಲ್ಲ ಬಿಟ್ಟು ಅವಳನ್ನ ಸಂಭಾಳಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಶಿ ಶುಡ್ ಲರ್ನ್ ಟು ಲಿವ್ ಮಾ. ಇದನ್ನೆಲ್ಲ ಅವಳೇ ಡೀಲ್ ಮಾಡೋದನ್ನ ಕಲಿಬೇಕು. ಅವಳ ಕೋಪಕ್ಕೆ ಮೌನಕ್ಕೆ ನಾವು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಎಲ್ಲ ಸರಿ ಹೋಗುತ್ತೆ. ಬೇಜಾರಾಗಿದ್ರೆ? ಬೇಜಾರೆಲ್ಲ ಖಂಡಿತ ಆಗಲ್ಲ. ಸುಮ್ಮನೆ ಹಠ ಅಷ್ಟೇ ಅವಳಿಗೆ. ಸ್ವಲ್ಪ ಹೊತ್ತಿರೋ ಅವಳಗೊಳೆ ಮಾತಾಡ್ಸ್ಕೊಂಡು ಬರ್ತಾಳೆ. ಅಲ್ಲಿವರೆಗೂ ನೀನು ಸುಮ್ಮನೆ ಇಟ್ಬಿಡು. ಓಕೆನಾ? ನೀನಾಗಿ ನೀನೇ ಮಾತಾಡ್ಸ್ಕೊಂಡು ಹೋಗಿ, ಆಮೇಲೆ ಇನ್ನೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬಿಡ. ಸದ್ಯಕ್ಕೆ ಏನೂ ಪ್ರಾಬ್ಲಮ್ ಇಲ್ಲ ಅಮ್ಮ. ಅದು ಅವಳಿಗೂ ಅರ್ಥ ಆಗಬೇಕು ಪ್ರಾಬ್ಲಮ್ ಇಲ್ಲ ಅಂತ. ಶುಡ್ ಬಿ ಫೈನ್, ಡೋಂಟ್ ವರಿ. ಆಯ್ತಾ? ಓಕೆ ಚಲೋ ಬಾಯ್, ಸಿಗೋಣ ಆಮೇಲೆ. ಮಾ ಬಾಯ್, ನಾನು ಹೋಗ್ಬರ್ತೀನಿ. ಟೇಕ್ ಕೇರ್ ಆಯ್ತಾ? ಮನೇಲಿ ಹುಷಾರು. ಲವ್ ಯು ಮಾತೆ. ನಿನಗ್ ತಮಾಷೆ, ಪಾಪ ಕಣೋಡು. ಹೆಂಡತಿ ಎಷ್ಟು ಪಾಪ ಅಂತ ಕಟ್ಕೊಂಡಿರೋನಿಗೆ ಗೊತ್ತು. ಜಾಸ್ತಿ ವಹಿಸ್ಕೊಂಬರ್ಬೇಡ. ಬಾಣ ಯಾವಾಗ ನಿನ್ ಕಡೆ ತಿರುಗುತ್ತೋ ಹೇಳೋಕ್ಕಾಗಲ್ಲ. ಕೇರ್ಫುಲ್ ಆಗಿರು. ಹೊರಟೆ ಬಿಟ್ರ? ಎಷ್ಟು ಕೊಬ್ಬು ನನ್ನ ಗಂಡಂಗೆ. ನನ್ನ ಹತ್ರ ಮಾತಾಡ್ದೆ ಹೊರಟೆ ಬಿಟ್ರಲ್ಲ. ನಂಗದೆಲ್ಲ ಗೊತ್ತಿಲ್ಲ. ಇವಾಗ ನಾನು ನನ್ನ ಗಂಡನ ಜೊತೆ ಮಾತಾಡ್ದೆ, ಆದರೆ ಹೆಂಗ್ ಮಾತಾಡ್ಲಿ? ಯಪ್ಪ ಆಂಜನೇಯ, ನನ್ನ ಗಂಡನ ಸ್ವಲ್ಪ ಆದರೂ ರೊಮ್ಯಾಂಟಿಕ್ ಆಗೋಂಗೆ ಮಾಡು ಪುಣ್ಯಾತ್ಮ. ಅಯ್ಯೋ, ನೀನೇ ಬ್ರಹ್ಮಚಾರಿ. ಹೋಗಿ ಹೋಗಿ ನಿನ್ನ ಹತ್ರ ಕೇಳ್ತೀನಲ್ಲ. ನಿನ್ಗಿಂತ ಶ್ರೀಕೃಷ್ಣನೇ ಬೆಟ್ಟರು. ಯಪ್ಪ ಬೇಡಪ್ಪ, ನನ್ನ ಗಂಡ ಶ್ರೀಕೃಷ್ಣ ಆಗೋದೇನೂ ಬೇಡ. ಆದರೆ ಈಗಿರೋದಕ್ಕಿಂತ ಸ್ವಲ್ಪ ರೊಮ್ಯಾಂಟಿಕ್ ಆಗಲಿ ಸಾಕು. ಆದರೆ ಹೆಂಗಪ್ಪ, ಬಿಟ್ಟರೆ ಬರೀ ಪಾಠ ಮಾಡ್ತಾರೆ. ನಾನೇನಾದರೂ ಮಾಡಬೇಕು. ಏನಪ್ಪ ಶ್ಯಾಮ್? ಅದು ನಿನ್ನೆ ಇವತ್ತು ತುಂಬ ಕೆಲಸ ಮಾಡಿದ್ದೀನಿ, ಅದಕ್ಕೆ ನಾನು ಸಾಲ ತಗೊಂಡು ಹೋಗ್ಬಿಟ್ಟು ಎಷ್ಟು ಸಾಲ ಇದೆ ಅಂತ ಹೇಳ್ತೀರಾ? ನಿಂಗೆ ಗೊತ್ತಪ್ಪ, ಈ ಲೆಕ್ಕಾಚಾರ ಎಲ್ಲ ನನಗೇನು ಗೊತ್ತು. ಹಾಂ, ನಾನು ಲೆಕ್ಕ ಹಾಕಿದ್ದೀನಿ. ಟೋಟಲ್ 11.5 ಸಾವಿರ ಇತ್ತು, ಇವಾಗ 3 ಸಾವಿರ ಉಳಿತಷ್ಟೇ. ಅದಕ್ಕೇನಾದ್ರೂ ಕೆಲಸ ಮಾಡಿಕೊಟ್ಟು ನಾನು ಇಲ್ಲಿಂದ ಹೊರಟ್ಬಿಡ್ತೀನಿ. ಏನಾದರೂ ಸರಿಯಾದ ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಮಗಳ ಜೊತೆ ಕೆಲಸ ಮಾಡೋ ಅರ್ಹತೆ ನನಗಿದೆ ಅಂತ ಅನ್ನಿಸ್ತಾ ಇಲ್ಲ, ಅದಕ್ಕೆ ಬೇರೆ ಎಲ್ಲಾದರೂ ಹೋಗ್ಬಿಡ್ತೀನಿ. ಏನು ಕೆಲಸ ಮಾಡ್ತೀಯೋ ನೀನೇ ಯೋಚನೆ ಮಾಡಪ್ಪ. ಬಟ್ ಆಮೇಲೆ ನೀನು ಹೊರಟೋಗ್ತೀಯ? ಹ್ಞೂ, ಇಲ್ಲಿ ಇದ್ಕೊಂಡು ಏನು ಮಾಡಲಿ? ಸುಮ್ಮನೆ ನಿಮ್ಮ ಮಗಳೇ ತೊಂದರೆ ಅಷ್ಟೆ. ಏನಾದರೂ ಕೆಲಸ ಇದ್ರೆ ಹೇಳಿ. ಶ್ಯಾಮ್ ಹೊರಟೆ ಬಿಡ್ತಾನ? ಅವನು ಈ ಮನೇಲಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಹೇಗಾದರೂ ಮಾಡಿ ಅವನು ಉಳಿಸ್ಕೊಳ್ಬೇಕಲ್ವಾ.
ಶ್ಯಾಮ್, ನೀನೇನು ಕೆಲಸ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ನಿನಗೆ ಓಕೆ ಆದರೆ ಆ ಲೈಟು ಫ್ಯಾನ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡು, ಓಕೆನಾ? ಮಾಡ್ತೀನಿ. ಇಟ್ ಇಸ್ ನಾಟ್ ಅಬೌಟ್ ಕ್ಲೀನಿಂಗ್, ಓಕೆ? ನಾನು ರಾಜಸ್ಥಾನ್ಗೆ ಪ್ರೋಗ್ರಾಮಿಗೆ ಹೋದಾಗ ತಂದಿದ್ದಿದ್ದು ಅನ್ಯಾಯ ಮಾಡ್ಬಿಟ್ಟಿಯಲ್ಲೋ. 4000 ರುಪೀಸ್ ಕೊಟ್ಟಿದೆ ಇದಕ್ಕೆ, ಗೊತ್ತಾ? ಅಯ್ಯೋ ಸದಾಶಿವ, ಹಂಗಾದ್ರೆ ನನ್ನ ಸಾಲಕ್ಕೆ ಮತ್ತೆ 4000 ಸೇರ್ಕೊಳುತ್ತಾ? ಯಪ್ಪ, ಯಾಕೋ ಹಿಂಗ್ ಮಾಡ್ತೀಯ? ಏನ್ ಹಾಗ್ ನಿಂತಿದ್ಯಾ? ಸರಿ, ಆ ಕಡೆ ಕ್ಲೀನ್ ಮಾಡ್ಬೇಕು. ಬೇಡ, ನಾನೇ ಕ್ಲೀನ್ ಮಾಡ್ತೀನಿ. ಏನು ಬೇಡಪ್ಪ, ಥ್ಯಾಂಕ್ ಯು ಸೋ ಮಚ್, ನಾನೇ ಕ್ಲೀನ್ ಮಾಡ್ಕೋತೀನಿ. ಆ ಕಡೆ ಹೋಗು, ಹೋಗು. ಅವನು ಇಲ್ಲೇ ಉಳಿಬೇಕು ಅಂತಿದ್ರೆ ನೇರ ನಾನೇ ಮಾತಾಡಬೇಕು. ಅದು ಬಿಟ್ಟು ಹೀಗೆಲ್ಲ ಚೈಲ್ಡಿಶ್ ಆಗಿ ಪ್ಲೇ ಮಾಡೋದಾ? ಚೇಚೆ, ನಾನೇ ಶ್ಯಾಮ್ ಜೊತೆ ಮಾತಾಡ್ತೀನಿ. ಅತ್ತೆ, ಹಾಯ್ ಮೇಘನ. ಏನ್ ಮಾಡ್ತಾ ಇದ್ದೀರಾ? ಅಡ್ಗೆಗೆ ತರಕಾರಿ ರೆಡಿ ಮಾಡ್ಕೋತಾ ಇದ್ದೀನಿ. ಓ, ನೀವು ಅಡ್ಗೆ ಮಾಡೋದನ್ನ ನಾನು ನೋಡ್ಲಾ? ಯಾಕೆಂದ್ರೆ ನಂಗೆ ಅಡ್ಗೆ ಮಾಡಕ್ ಬರಲ್ಲ ಅಲ್ವಾ? ಹಾಗಾದ್ರೆ ನನಗೆ ನನ್ನ ಮೇಲೆ ಕೋಪ ಇಲ್ಲ ತಾನೆ? ಕೋಪನಾ? ನಂಗೆ ಹಾಕತ್ತೆ ನಿಮ್ಮ ಮೇಲೆ ಕೋಪ? ನಿಮ್ಗೆ ಮುದ್ದು ಅತ್ತೆ ಅಲ್ವಾ? ಹಾಗಾದ್ರೆ ಫೈನ್, ನನ್ನ ಮಗನ ಜೊತೆನೂ ನೀನು ಹೀಗೆ ಇರಬೇಕು, ಇರ್ತೀಯ ಅಲ್ವಾ? ಇದನ್ ಬಿಟ್ಟು ಮಾತೆಲ್ಲ ಬಿಡ್ತಾರಾ ಪುಟ್ಟಿ? ಇದನ್ ನನಗ್ ಯಾಕೆ ಹೇಳ್ತಾ ಇದ್ದೀರಾ? ನಿಮ್ಮ ಮಗಂಗೆ ಹೇಳಿ, ನಾನು ಅವ್ರನ್ನ ಮಾತಾಡಿಸ್ದೆ ಗೊತ್ತಾ? ಅವರೇ ಮಾತಾಡಿಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ಏನ್ ಮಾಡ್ಬೇಕು ಅಂತ ನಿನ್ಗೆ ಗೊತ್ತಿದೆ ಅಲ್ವಾ? ಅವನು ನಿನ್ ಗಂಡ ತಾನೆ. ನಿಮ್ಮಿಬ್ರ ನಡುವೆ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಅದನ್ನು ನೀನೇ ಸರಿ ಮಾಡಬೇಕಪ್ಪ. ಅದನ್ನ ಬಿಟ್ಟು ಜಗಳ ಮಾಡೋದು, ಮಾತು ಬಿಡೋದು ಹೀಗೆಲ್ಲ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳು? ಯಾರಿಗೆ ಲಾಸು? ನನಗೆ. ಓಹೋ, ನಿನಗೆಲ್ಲ ಗೊತ್ತಿದೆ, ಆದರೂ ಜಗಳ ಮಾಡಿದ್ಯ. ಸಾರಿ ಅತ್ತೆ. ಇಟ್ಸ್ ಓಕೆ ಪುಟಿ, ನಂಗೆ ಸಾರಿ ಕೇಳೋ ಬದಲು ನನ್ನ ಮಗನ ಜೊತೆ ಮಾತಾಡು.
ಎಷ್ಟೇ ಬೇಜಾರಾದರೂ ಅವನ ಕೆಲಸದ ಮೇಲೆ ಊಟದ ಮೇಲೆ ಯಾವತ್ತೂ ಬೇಜಾರು ತೋರಿಸ್ಕೊಂಡೋನೇ ಅಲ್ಲ. ಆದರೆ ನಿನ್ನೆ ನೀನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯಾ ಅಂತ ಅವನು ಊಟ ಮಾಡಲಿಲ್ಲ, ಗೊತ್ತಾ? ಹಂಗ ಛೇ, ಪಾಪ ಅಲ್ವಾ? ಹೌದಾ? ಹ್ಞೂ ಹೌದು. ಹಂಗಾದ್ರೆ ನಾನೊಂದು ಕೆಲಸ ಮಾಡ್ತೀನಿ, ನೀವು ಹೆಂಗೋ ಅಡುಗೆ ಮಾಡ್ತಾ ಇದ್ದೀರಾ ಅಲ್ವಾ, ಅಡುಗೆ ಎಲ್ಲ ಆದಮೇಲೆ ಕಾಲೇಜ್ಗೆ ನಾನೇ ಊಟ ತಗೊಂಡು ಹೋಗ್ತೀನಿ, ಡೀಲಾ? ಅಯ್ಯೋ ಏನಪ್ಪ, ಈ ಮನೆಯಲ್ಲಿ ನನಗೊಂದು ಲೋಟ ಕಾಫಿನೂ ಗತಿ ಇಲ್ವಲ್ಲಪ್ಪ, ಯಾರು ಕಾಣಿಸ್ತಾನೇ ಇಲ್ವಲ್ಲ. ಹ್ಞೂ, ವಯಸ್ಸಾದ್ಮೇಲೆ ಎಲ್ಲ ಇಷ್ಟೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ. ಏನು ಮಾಡೋದು, ನಾನೇ ಒಂದು ಲೋಟ ಕಾಫಿ ಮಾಡ್ಕೋತೀನಿ. ಬಿರಕ್ಕಾಗುತ್ತೆ, ಎಲ್ಲ ನನ್ನ ಕರ್ಮ. ಎಷ್ಟು ಅಂತ ಹೇಳೋದು, ಎಷ್ಟು ಅಂತ ಕರೆಯೋದು? ಅಯ್ಯೋ ಏನಪ್ಪ, ಹೇಳಿದ್ದೀನಿ, ಒಂದು ಪಾತ್ರೆನ ಸರಿಯಾಗಿ ಇಟ್ಕೊಳ್ಳೋಕ್ಕೂ ಬರಲ್ಲ ನನ್ನ ಸೊಸೆಗೆ. ಅಲ್ಲ, ಇದನ್ನು ಬಿಸಾಕ್ಬಿಟ್ಟು ಬೇರೆ ಒಂದು ಹೊಸ ಪಾತ್ರೆ ತೊಗೊಬಾರ್ದೆ? ಎಷ್ಟು ಸಾರಿ ಹೇಳಿದ್ರು ಕೇಳೋದೇ ಇಲ್ಲ. ಅಯ್ಯೋ ಏನು, ಏನಮ್ಮ ನೀನು ಸುಮ್ಮನೆ ನೀರು ವೇಸ್ಟ್ ಮಾಡ್ತಾ ಇದೆಯಲ್ಲ, ದೊಡ್ಡದಾಗ ಸ್ವಾಮೀಜಿ ಭಾಷಣ ಕೇಳಕ್ ಹೋಗ್ತೀಯಾ, ಇಷ್ಟೇ ನಾನು ನೀನು ಅರ್ಥ ಮಾಡ್ಕೊಂಡಿರೋದು? ಓಹೋ, ಭಾರಿ ಅರ್ಥ ಮಾಡ್ಕೊಂಡಿರೋಳು ಇವಳು. ಸ್ವಾಮೀಜಿ ನೋಡಕ್ ಹೋಗೋಣ ಬಾರೆ ಅಂತಂದ್ರೆ ಎಷ್ಟು ಬಿಂಕ ಮಾಡ್ತೀಯ? ಈಗೇನು ಸ್ವಾಮೀಜಿ ಹೇಳಿದ್ದನ್ನೆಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ ಅನ್ನೋ ಮಾತಾಡ್ತಿದೀಯಾ? ಸ್ವಾಮೀಜಿ ನೋಡಕ್ ಹೋಗೋಣ ಬಾರೆ ಅಂತಂದ್ರೆ ಎಷ್ಟು ಬಿಂಕ ಮಾಡ್ತೀಯ? ಈಗೇನು ಸ್ವಾಮೀಜಿ ಹೇಳಿದ್ದನ್ನೆಲ್ಲ ಅರ್ದು ಕುಡಿದು ಬಿಟ್ಟಿದ್ದೀನಿ ಅನ್ನೋ ಮಾತಾಡ್ತಿದೀಯಾ? ಸರಿ, ಹಾಗೆ ಅನ್ಕೋ. ನೀನೇ ಯೋಚನೆ ಮಾಡಮ್ಮ, ಅವ್ರು ಕರೆಂಟ್ ಉಳಿಸ್ಬೇಕು ಅಂತ ಹೇಳಿದ್ರೆ ನೀನ್ ಜಗಲಿಲಿ ಕೂತ್ಕೊಂಡು ಬೀಸಣಿಗೆಲ್ ಗಾಳಿ ಬೀಸ್ಕೊತಾ ಇರ್ತೀಯ, ಮತ್ತಿನ್ನೆಲ್ಲೋ ರೂಮಲ್ಲಿ ಫ್ಯಾನ್ ಆನ್ ಮಾಡಿರ್ತೀಯ, ರಾತ್ರಿ ಕ್ಯಾಂಡಲ್ ಹಚ್ಚಿರ್ತೀಯ, ಇನ್ನೆಲ್ಲೋ ಲೈಟ್ ಆನ್ ಮಾಡಿರ್ತೀಯ, ಇದರಿಂದ ಏನ್ ಪ್ರಯೋಜನ ಬಂತು? ಮೊದಲು ಅವ್ರು ಹೇಳಿದ್ದನ್ನ ಅರ್ಥ ಮಾಡ್ಕೋ. ಏನೇ, ನೀನು ಕಾವಿ ಬಟ್ಟೆ ಹಾಕೊಂಡು ಸ್ವಾಮೀಜಿ ಪಕ್ಕದಲ್ಲಿ ಕೂತ್ಕೊಳ್ಳೋ ಹಾಗೆ ಆಡ್ತಿದೀಯಾ? ನೀನ್ ಬರೀ ಹೀಗೆ ಯೋಚನೆ ಮಾಡಮ್ಮ, ಏನು ಅರ್ಥ ಮಾಡ್ಕೋಬೇಡ. ಕೊಡಿಲಿ, ಕಾಫಿ ಮಾಡ್ಕೊಡ್ತೀನಿ. ಸಚ್ಚಿ ಹೇಳೋ ಮಾತಲ್ಲೆಲ್ಲ ಅರ್ಥ ಇದೆ, ಅದನ್ನು ಪಾಲಿಸಿದ್ರೆ ನಿಜವಾಗ್ಲೂ ನಮ್ಮ ಸಮಾಜ ಉದ್ಧಾರ ಆಗುತ್ತೆ. ಅವನ ಉದ್ದೇಶ ನಂಗೆ ಅರ್ಥ ಆದರೂ ನಾ ಯಾಕೆ ಅವನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡಿದ್ದೀನಿ? ಅರ್ಥ ಮಾಡ್ಕೊಂಡ್ಮೇಲೆ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ, ಸಪೋರ್ಟ್ ಮಾಡಬೇಕಲ್ವಾ? ಹೌದು, ಇನ್ಮೇಲಿಂದ ನಾನು ಸಚಿನ ನಾನು ಸಪೋರ್ಟ್ ಮಾಡ್ತೀನಿ, ಅವನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ. ಮೇಘನಾ, ನೀನು ಊಟ ತಗೊಂಡು ಕಾಲೇಜಿಗೆ ಹೋಗ್ಲೇಬೇಕಮ್ಮ. ಮೂವತ್ತೆ, ಸುಮ್ ಸುಮ್ಮನೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ. ಅಯ್ಯೋ ಅದೇನ್ ಗೊತ್ತಾ, ನೀನ್ ಹೀಗ್ ಹೋಗೋದು ತೇಜಂಗ್ ಇಷ್ಟ ಆಗುತ್ತೋ ಇಲ್ವೋ ಅಂತ ಅಷ್ಟೇ. ಇದು ವರ್ಕಿಂಗ್ ಅವರ್ಸ್ ಅಲ್ವಾ, ಅವನು ವಾಪಸ್ ಮನೆಗೆ ಬಂದ್ಮೇಲೆ ನೀನ್ ಹೀಗೆ ನಗ್ನಗ್ತಾ ಮಾತಾಡಿಸ್ಬಿಡು, ಅಷ್ಟು ಸಾಕು. ನೀನ್ ಅಲ್ಲಿಗೆ ಹೋಗಿ ಸುಮ್ಮನೆ ಬೇಜಾರು ಮಾಡ್ಕೊಂಡು ಬರೋದೆಲ್ಲ ಯಾಕೆ ಹೇಳು? ಅಯ್ಯೋ ನೀವು ಸುಮ್ಮನೆ ರೀ ಅತ್ತೆ, ನಿಮಗದೆಲ್ಲ ಗೊತ್ತಾಗಲ್ಲ. ನೀವು ಅನ್ಕೊಂಡಿರೋ ಹಂಗೆ ನಿಮ್ಮ ಮಗ ಏನೂ ಇಲ್ಲ,
ಕ್ಲಾಸಲ್ಲಿ ಬರೀ ಲವ್ ಸ್ಟೋರಿ ಹೇಳ್ಕೊಂಡೇ ಇರ್ತಾರೆ, ಅದ್ರ ಮಧ್ಯೆ ಏನ್ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೆ? ಅವ್ರು ಬರೀ ನಿಮ್ಮುಂದೆ ಅಷ್ಟೇ, ಕಾಲೇಜಿಗೆ ಹೋದ್ರೆ ಬೇರೆ ವ್ಯಕ್ತಿನೇ ಆಗೋಗ್ತಾರೆ ಅವ್ರು. ನಾನು ಅವ್ರನ್ನ ನೋಡಿಲ್ವಾ? ಅನ್ಯಾಯವಾಗಿ ಹುಡುಗನ್ನ ಸತಾಯಿಸ್ತಿದ್ದೀನ ನಾನು. ಅವನು ಬೆಂಗಳೂರಿಗೆ ಯಾಕೆ ಬಂದನೋ ಏನೋ, ನೆಪ ಹುಡುಕಿ ಹುಡುಕಿ ಇವನನ್ನು ಇಲ್ಲೇ ಉಳಿಸ್ಕೋತಾ ಇದ್ದೀನಿ. ಪಾಪ, ಅವನ ಜೀವನ ದಾರಿನ ಅವನು ನೋಡ್ಕೋಬೇಕು ತಾನೇ. ನಾನು ಅವನನ್ನು ಈ ಥರ ಕಟ್ಟಾಕ್ಬಾರ್ದು. ಶ್ಯಾಮ್, ಯಾಕಪ್ಪ ಇಲ್ಲಿ ಒಬ್ಬನೇ ನಿಂತಿದ್ಯಾ? ಯಾಕೂ ಇಲ್ಲ ಸರ್, ಅದು ಅಂಕಲ್ ಎಲ್ಲ ಕೆಲಸ ಆಯಿತು, ಇನ್ನೇನು ಕೆಲಸ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಐ ಆಮ್ ಸಾರಿ ಶ್ಯಾಮ್, ಇನ್ನು ಕಳಿಸ್ಕೊಡೋಕ್ಕೆ ಮನಸ್ಸಾಗದೆ ಇಲ್ಲೇ ಉಳಿಸ್ಕೊತಾ ಇದ್ದೀನಿ. ದಟ್ಸ್ ಇಟ್, ಐ ಆಮ್ ಸಾರಿ ಫಾರ್ ದಟ್. ನೀ ಬೆಂಗಳೂರಿಗೆ ಬರ್ತಾ ಏನೆಲ್ಲ ಕನಸು ಕಟ್ಕೊಂಡು ಬಂದಿರ್ತೀಯ, ಬಟ್ ಅದೆಲ್ಲ ಬಿಟ್ಟು ನಮ್ಮನೆ ಕಸ ಗುಡಿಸ್ತಾ ನಮ್ಮನೆ ಕಾರ್ ತೊಳಿತಾ ಯಾಕಿರಬೇಕು? ಗೋ ಹೆಡ್ ಶ್ಯಾಮ್, ನೀನು ಯಾವ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ಯೋ ಅದನ್ನು ಸಾಧಿಸು. ಗೋ ಹೆಡ್ ಶ್ಯಾಮ್, ನೀನು ಯಾವ ಉದ್ದೇಶ ಇಟ್ಕೊಂಡು ಬೆಂಗಳೂರಿಗೆ ಬಂದಿದ್ಯೋ ಅದನ್ನು ಸಾಧಿಸು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಆದರೆ ಪೂರ್ತಿ ಸಲ ತಿಳಿಸ ನಂಗೆ ಹೋಗಕ್ಕೆ ಮನಸ್ಸಾಗ್ತಿಲ್ಲ, ಅದಕ್ಕೆ ಇವತ್ತೊಂದಿನ ಇಲ್ಲೇ ಇರ್ತೀನಿ. ಏನು ಕೆಲಸ ಹೇಳ್ತೀರೋ ಹೇಳಿ, ಎಲ್ಲ ಮಾಡಿದ್ದೆ ಹೊರಟ್ಬಿಡ್ತೀನಿ. ಆದರೆ ಹೊಸ ಸಾಲ ಅಂತ ನಾನು ಇನ್ನಿನ ಮೇಲೆ ಯಾವ ಸಾಲದ ಹೊರೆಯೂ ಹಾಕಲ್ಲ. ಪಾಪ, ನಾ ಶೂಟಿಂಗ್ ಹೋಗಿ ಬರ್ತೀನಿ. ಇವೆಲ್ಲ ಬೇಡ ಅಂತ ಹೇಳಿದೆ ತಾನೆ? ಅಲ್ಲ, ಇವತ್ತೊಂದಿನ ಮಾಡ್ತೀನಿ, ಪ್ಲೀಸ್ ಬೇಡ ಅನ್ಬೇಡಿ. ನಂಗೂ ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು. ಹಾಗಾದ್ರೆ ಇವಳ ಜೊತೆ ಶೂಟಿಂಗ್ ಹೋಗು, ಅಲ್ಲಿ ಇವಳಿಗೆ ಏನೆಲ್ಲ ಕೆಲಸ ಬೇಕೋ ಅದೆಲ್ಲ ಮಾಡು. ಸೊ ದಟ್ ನಿನ್ನ ಸಾಲನೂ ತೀರುತ್ತೆ, ನಾಳೆನೆ ಹೋಗ್ಬೋದು. ಏನಂತೀಯ? ಓಕೆ ಓಕೆನಾ? ಪ್ಲೀಸ್ ಓಕೆನೆ, ನನಗೂ ನನ್ನ ಸಾಲ ತೀರುತ್ತೆ, ಆಮೇಲೆ ಇಲ್ಲಿಂದ ಹೊರಟ್ಬಿಡ್ತೀನಿ. ಇಲ್ಲಾಂದರೆ ನಾ ಪೂರ್ತಿ ಸಾಲ ತೀರಿಸಿನ ನಂಗೆ ಅನಿಸೋದೇ ಇಲ್ಲ. ಇವತ್ತೊಂದು ದಿವಸ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಫೈನ್, ಏನು ಬೇಕಾದರೂ ಮಾಡ್ಕೊ. ನಾಳೆನೇ ಹೊರಟ್ಬಿಡ್ತಾನ ಈ ಹುಡುಗ? ನನ್ನ ಮಗಳು ಮನಸ್ಸು ಮಾಡಿ ಕೆಲಸಕ್ಕೆ ತಗೊಂಡಿದ್ರೆ ಎಷ್ಟು ಚೆನ್ನಾಗಿರೋದು. ಆದರೆ ಅವಳು ಮನಸ್ಸು ಮಾಡಬೇಕಲ್ಲ.